ಎಲ್ಲರಿಗೂ ನಮಸ್ಕಾರ. ನಮ್ಮ ರಶ್ಮಿ ರೆಸಿಪೀಸ್ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ನೀವೇನಾದರೂ ನೀರಿಗೆ ಎರಡನ್ನು ಬೆರೆಸಿ ಸ್ನಾನ ಮಾಡಿದರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಕೂಡ ನಿಮ್ಮ ದೇಹಕ್ಕೆ ಆಗೋದಿಲ್ಲ. ವಾತಾವರಣವು ಬದಲಾಗ್ತಾ ಇದೆ, ಹೌದು. ಕೆಲವೊಮ್ಮೆ ಬೇಸಿಗೆ ಕಾಲ, ಕೆಲವೊಮ್ಮೆ ಚಳಿಗಾಲ, ಈ ರೀತಿಯಾದಂತಹ ಬದಲಾವಣೆಗಳು ಪ್ರಕೃತಿ ನಿಯಮ, ಹೌದು. ಅದೇ ರೀತಿ ನೋಡ್ತಾ ಹೋದರೆ ಶೀತ, ಜ್ವರ, ಕೆಮ್ಮು ಆಗುತ್ತದೆ, ಶುರುವಾಗುತ್ತದೆ ಈ ವಾತಾವರಣದ ಬದಲಾವಣೆಯಿಂದ. ಈ ರೀತಿ ಇನ್ಫೆಕ್ಷನ್ ಆಗೋದನ್ನು ತಡೆಯಬಹುದು ಈ ಸಣ್ಣ ಮನೆ ಮದ್ದನ್ನು ನೀವು ಫಾಲೋ ಮಾಡಿದರೆ. ಸ್ನೇಹಿತರು, ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇದಕ್ಕೂ ಮೊದಲು ನೀವು ನಮ್ಮ ರಶ್ಮಿ ರೆಸಿಪಿ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಮೊದಲು ನೋಡಲು ನೋಟಿಫಿಕೇಶನ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ. ನೀವು ಪ್ರತಿದಿನ ಸ್ನಾನ ಮಾಡಿರುವ ಒಂದು ಬಕೆಟ್ ನೀರಿಗೆ 4-5 ಚಮಚ ಕಲ್ಲಿನ ಉಪ್ಪನ್ನು ಪುಡಿಯನ್ನು ಬೆರೆಸಬೇಕು. ನಂತರ ಒಂದು ಲಿಂಬೆಹಣ್ಣಿನ ರಸವನ್ನು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನಾನ ಮಾಡಿ. ಹೀಗೆ ಮಾಡಿದರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವುದಿಲ್ಲ. ಇದನ್ನು ನೀವು ನಿಮ್ಮ ಮಕ್ಕಳಿಗೂ ಸಹ ಬಳಸಬಹುದಾಗಿದೆ. ರೀತಿಯ ಸ್ನಾನವನ್ನು ನೀವೇನಾದರೂ ಮಾಡಿದ್ರೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವುದಿಲ್ಲ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಧನ್ಯವಾದಗಳು.